ಆತ್ಮೇಲೆ ಎಲ್ಲರಿಗೂ ನಮಸ್ಕಾರಗಳು ಸೊ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಬಂದಾಗ ವಿಶೇಷವಾಗಿ ಈಗ ನಾವು ಎಸ್ ಎಸ್ ಎಲ್ ಸಿ ಆನ್ವಲ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತೀವಿ ವಿದ್ಯಾರ್ಥಿಗಳದು ಪಿ ಯು ಸಿ ರಿಜಿಸ್ಟ್ರೇಷನ್ ಇರ್ಬೋದು ಎನ್ ಟಿ ಎಸ್ ಸಿ ಎಕ್ಸಾಮ್ ಇರ್ಬೋದು ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಇರ್ಬೋದು ಸೊ ಯಾವುದೇ ರೀತಿಯ ಆನ್ಲೈನ್ ಅಪ್ಲಿಕೇಶನ್ಸನ್ನು ಹಾಕುವಾಗ ಅಲ್ಲಿ ಕ್ಯಾಂಡಿಡೇಟ್ ಅಥವಾ ಒಂದು ಅಭ್ಯರ್ಥಿಯ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಫೋಟೋವನ್ನು ಅಪ್ಲೋಡ್ ಮಾಡುವಾಗ ಅಲ್ಲಿ ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇರ್ತದೆ ಏನಂದರೆ ಆ ಫೋಟೋ ಸೈಜು ಫಿಫ್ಟಿ ಟು ಏಯ್ಟಿ ಕೆ ಬಿ ಇರಲಿ ಅಥವಾ ಸಿಗ್ನೇಚರ್ ಅಂತ ಬಂದಾಗ ಟ್ವೆಂಟಿ ಟು ಫಿಫ್ಟಿ ಕೆ ಬಿ ಇರಲಿ ಸೊ ಒಂದು ರೇಂಜನ್ನು ಕೊಟ್ಟಿರ್ತೀವಿ ಸೊ ಸಾಮಾನ್ಯವಾಗಿ ನಮ್ಮ ಮೊಬೈಲ್ನಿಂದ ಫೋಟೋವನ್ನು ಕ್ಲಿಕ್ ಮಾಡಿದಾಗ ಅದು ಕನಿಷ್ಠ ಒನ್ ಎಮ್ ಬಿ ಟೂ ಎಮ್ ಬಿ ಇರುತ್ತೆ ಅಂದರೆ ಒನ್ ತೌಸಂಡ್ ಟ್ವೆಂಟಿ ಏಯ್ಟ್ ಎಮ್ ಬಿ ಟೂ ಥೌಸಂಡ್ ಎಮ್ ಬಿ ವರೆಗೆ ಇರ್ತದೆ ಬಟ್ ಅಲ್ಲೇನಿರ್ತದೆ ಅಂದರೆ ಅಪ್ಲೋಡ್ ಮಾಡುವಾಗ ಜಸ್ಟ್ ಫಿಫ್ಟಿ ಕೆ ಬಿ ಟು ಏಯ್ಟಿ ಕೆ ಬಿ ಸೊ ಈ ರೀತಿ ಇರ್ತದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಆ ಅಭ್ಯರ್ಥಿಯ ಆ ಸ್ಟೂಡೆಂಟಿನ ಆ ಫೋಟೋವನ್ನು ನಾವು ರೆಡ್ಯೂಸ್ ಮಾಡಬೇಕಾಗುತ್ತೆ ರೀ ಸೈಝನ್ನು ಮಾಡಬೇಕಾಗತ್ತೆ ಸೊ ಈ ಒಂದು ರೀಸೈಜನ್ನು ಮಾಡಲಿಕ್ಕೆ ಸಿಗ್ನೇಚರ್ ಕೂಡ ಇರ್ಬೋದು ಸೊ ಸಿಗ್ನೇಚರನ್ನು ಕೂಡ ಆ ಒಂದು ಟ್ವೆಂಟಿ ಟು ಫಿಫ್ಟಿ ಕೆ ಬಿವರೆಗೆ ನಾವು ರೀಸೈಜನ್ನು ಮಾಡಬೇಕು ಸೊ ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮೊಬೈಲ್ ಆ್ಯಪ್ ಇದೆ ನಾನು ಕೂಡ ಕಳೆದ ವೀಡಿಯೋಗಳಲ್ಲಿ ನಾನು ಕ್ಯೂ ರೆಡ್ಯೂಸ್ ಲೈಟ್ ಎಂಬ ಮೊಬೈಲ್ ಆ್ಯಪನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದೆ ಸೊ ಆ ಒಂದು ಮೊಬೈಲ್ ಆ್ಯಪನ್ನು ಬಳಸ್ಕೊಂಡು ನಾವು ಏನು ಮಾಡ್ಬೋದು ಒಂದೊಂದು ಫೋಟೋವನ್ನು ರಿಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆದರೆ ಏನಾಗುತ್ತೆ ಒಂದು ಇನ್ಸ್ಟಿಟ್ಯೂಟ್ ಅಂತ ಬಂದಾಗ ಒಂದು ಶಾಲೆ ಅಂತ ಬಂದಾಗ ಒಂದು ಕಾಲೇಜ್ ಅಂತ ಬಂದಾಗ ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟು ಇರ್ತದೆ ಸೊ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಫಿಫ್ಟಿ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಈ ರೀತಿಯ ವಿದ್ಯಾರ್ಥಿಗಳಿದ್ದಾಗ ಸೊ ಆ ಒಂದು ವಿದ್ಯಾರ್ಥಿಗಳ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ವಿದ್ಯಾರ್ಥಿಗಳ ಫೋಟೋ ಮತ್ತು ಸಿಗ್ನೇಚರನ್ನು ನಾವು ರಿಸೈಝನ್ನು ಮಾಡಬೇಕಾಗತ್ತೆ ರಿಡ್ಯೂಸ್ ಮಾಡಬೇಕಾಗತ್ತೆ ಸೊ ಇಷ್ಟು ವಿದ್ಯಾರ್ಥಿಗಳ ಒಂದೊಂದು ಫೋಟೋವನ್ನು ನಾವು ರೆಡ್ಯೂಸ್ ಮಾಡಲಿಕ್ಕೆ ಹೋಗಿದ್ದರೆ ಸಾಕಷ್ಟು ಸಮಯ ಕೂಡ ಇಲ್ಲಿ ವೇಸ್ಟ್ ಆಗ್ತದೆ ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಬಲ್ಕ್ ಆಗಿ ಸೊ ಬಲ್ಕಾಗಿ ಫಿಫ್ಟಿ ಫೋಟೋ ಇರ್ಬೋದು ಹಂಡ್ರೆಡ್ ಫೋಟೋಸ್ ಇರ್ಬೋದು ಒಂದೇ ಬಾರಿಗೆ ಎಲ್ಲ ಫೋಟೋಗಳನ್ನು ನಾವು ಯಾವ ಒಂದು ಸೈಜ್ಗೆ ರೆಡ್ಯೂಸ್ ಮಾಡಬೇಕಾಗಿದೆ ವಿತಿನ್ ಥರ್ಟಿ ಸೆಕೆಂಡ್ ಸೊ ಹಂಡ್ರೆಡ್ ಟುಗೆದರ್ ಫೋಟೋಸನ್ನು ವಿತಿನ್ ಥರ್ಟಿ ಸೆಕೆಂಡನ್ನು ಸೆಕೆಂಡ್ನಲ್ಲಿ ನಾವು ಫೋಟೋವನ್ನು ರೀಸೈಜನ್ನು ಮಾಡ್ಬೋದು ರೆಡ್ಯೂಸ್ ಮಾಡ್ಬೋದು ಸೊ ನಮಗೆ ಇರುವಂಥ ರೇಂಜ್ ಒಳಗಾಗಿ ಆ ಫೋಟೋ ಸೈಜನ್ನು ತರ್ಬೋದು ಸೊ ಹಾಗಾದರೆ ಆ ಫೋಟೋ ಯಾವ ರೀತಿ ಈ ರೀತಿ ಮಾಡಬೇಕು ಬನ್ನಿ ನೋಡ್ತಾ ಹೋಗೋಣ ಸೊ ಆದ್ಮೇಲೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಈ ಗೂಗಲ್ ಸರ್ಚ್ ಇಂಜನ್ನಲ್ಲಿ ಬಲ್ಕ್ ಫೋಟೋ ರೀಸೈಜರ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ ಸೊ ಈ ರೀತಿ ಬಲ್ಕ್ ಫೋಟೋ ರೀಸೈಜರ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಬಲ್ಕ್ ಇಮೇಜ್ ರಿಸೈಜ್ ಟೂಲ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರ್ತದೆ ಸೊ ಬಲ್ಕ್ ಇಮೇಜ್ ರಿಸೈಜ್ ಟೂಲ್ ಎಂಬ ಒಂದು ಸರ್ಚ್ ರಿಸಲ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಬಲ್ಕ್ ಇಮೇಜ್ ರಿಸೈಝರ್ ಅಂತ ಇದೆ ಕೆಳಗಡೆ ಏನಂದರೆ ಸೆಲೆಕ್ಟ್ ಇಮೇಜ್ ಅಂತ ಇದೆ ಸೊ ಆದ್ಮೇಲೆ ಸೆಲೆಕ್ಟ್ ಇಮೇಜ್ ಅಂತ ನೀವು ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಫೋಲ್ಡರ್ಸ್ಗಳು ಓಪನ್ ಆಗುತ್ತೆ ಸೊ ಯಾವ ಫೋಲ್ಡರ್ಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಫೋಟೋವನ್ನು ಕ್ಲಿಕ್ ಮಾಡಿ ಇಟ್ಟಿದ್ದೀರಿ ಸೊ ಫೋಟೋ ಕ್ಲಿಕ್ ಮಾಡಿ ಇಟ್ಟಿದ್ದೀರಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ನಲ್ಲಿ ಇಲ್ಲ ಸೊ ಆ ಫೋಲ್ಡರ್ಸ್ಗಳು ಓಪನ್ ಆಗುತ್ತೆ ಅದರ್ವೈಸ್ ನೀವು ಏನು ಮಾಡಬೇಕು ಅದರ ಸರ್ಚ್ ಮಾಡಬೇಕು ಈಗ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ನಾನು ಸುಮಾರು ಒಂದು ಟ್ವೆಂಟಿ ಫೋಟೋಸನ್ನು ಸೆಲೆಕ್ಟ್ ಮಾಡಿದ್ದೀನಿ ಸೊ ಟ್ವೆಂಟಿ ಫೋಟೋಸನ್ನು ಟೊ ಅಬೋವ್ ಟ್ವೆಂಟಿ ಫೋಟೋಸ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಈ ರೀತಿ ಸೆಲೆಕ್ಟ್ ಮಾಡಬೇಕು ಕೆಳಗಡೆ ಓಪನ್ ಅಂತ ಒಂದು ಆಪ್ಷನ್ಸ್ ಇದೆ ಓಪನ್ ಅಂತ ಮಾಡಬೇಕು ಸೊ ಓಪನ್ ಅಂತ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಫೋಟೋಗಳು ಇಲ್ಲಿ ಏನಾಗ್ತಾಯಿದೆ ಅಂದರೆ ಅಪ್ಲೋಡ್ ಆಗ್ತಾ ಇದೆ ತಾವು ನೋಡಿ ಪ್ರತಿಯೊಂದು ಫೋಟೋ ಇಂಡಿವಿಜುವಲ್ ಆಗಿ ಅಪ್ಲೋಡ್ ಆಗ್ತಾ ಇದೆ ಸೊ ಎಲ್ಲ ಫೋಟೋಗಳು ಅಪ್ಲೋಡ್ ಆಗುವವರೆಗೆ ನಾವು ವೇಟನ್ನು ಮಾಡಬೇಕು ಸರಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ವಿತಿನ್ ಫಿಫ್ಟೀನ್ ಸೆಕೆಂಡ್ ಎಲ್ಲ ಫೋಟೋಸ್ಗಳು ಅಪ್ಲೋಡ್ ಆಗ್ತದೆ ಸೊ ಇಷ್ಟು ಫೋಟೋಸ್ಗಳು ಅಪ್ಲೋಡ್ ಆದ ನಂತರ ನಾವು ಈ ರೀತಿ ಸ್ಕ್ರೋಲ್ ಮಾಡಬೇಕು ಸ್ಕ್ರೋಲ್ ಮಾಡಿ ಇಲ್ಲಿ ಒಂದು ಆಪ್ಷನ್ಸ್ ಕೊಡಲಾಗಿದೆ ಏನು ಆಪ್ಷನ್ಸ್ ಇದೆ ಅಂದರೆ ಟಾರ್ಗೆಟ್ ಫೈಲ್ ಸೈಜ್ ಸೊ ಫೈಲ್ ಸೈಜು ಎಷ್ಟಿರಬೇಕು ಟಾರ್ಗೆಟ್ ಎಷ್ಟು ಅಂತ ಹೇಳಿ ಸೊ ನನಗೆ ಏನಿದೆ ಅಂದರೆ ಫಿಫ್ಟಿ ಟು ಏಯ್ಟಿ ಕೆ ಬಿವರೆಗೆ ರೇಂಜ್ನಲ್ಲಿ ಫೋಟೋ ರಿಸೈಝ್ ಮಾಡಬೇಕಾಗಿದೆ ಸೊ ಏಯ್ಟಿ ಕೆ ಜಿ ಏಯ್ಟಿ ಕೆ ಬಿ ಏನಿದೆ ಅದು ಮ್ಯಾಕ್ಸಿಮಮ್ ಫಿಫ್ಟಿ ಕೆ ಬಿ ಏನಿದೆ ಅದು ಮಿನಿಮಮ್ ಸೊ ನಾನು ಏನು ಮಾಡ್ತೀನಿ ಅಂದರೆ ಸವೆಂಟಿ ಫೈ ಕೆಬಿಯನ್ನು ನಾನು ಎಕ್ಸ್ ಏನು ಮಾಡ್ತೀನಿ ಟಾರ್ಗೆಟ್ ಫೈಲ್ ಸೈಜ್ ಅಂತ ಕೊಡ್ತೀನಿ ಸೊ ಸೆವೆಂಟಿ ಫೈವ್ ಕೆ ಬಿ ಅಂತ ಕೊಟ್ಟು ಈಗಲಿ ಕೇಳುತ್ತೆ ಸೇವ್ ಇಮೇಜ್ ಆ್ಯಸ್ ಎ ಒರಿಜಿನಲ್ ಸೊ ಆಲ್ರೆಡಿ ಇಮೇಜ್ ಏನೆಲ್ಲ ಇತ್ತು ಅದನ್ನು ರೀಪ್ಲೇಸ್ ಮಾಡಿ ಓರಿಜಿನಲ್ ಆಗಿ ಸೇವ್ ಮಾಡಬೇಕಾ ಆರ್ ನೋಡಿ ಆರ್ ಜಿ ಪಿ ಜಿಯಲ್ಲಿ ಬೇಕಾ ಪಿ ಎನ್ ಜಿಯಲ್ಲಿ ಬೇಕಾ ವೆಬ್ ಪಿ ನಲ್ಲಿ ಬೇಕಾ ಅಂತ ಅಂದಾಗ ನಾವು ಓರಿಜಿನಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಎಕ್ಸ್ಪೋರ್ಟ್ ಅಂತ ಮಾಡಬೇಕು ಸೊ ಎಕ್ಸ್ಪೋರ್ಟ್ ಅಂತ ಮಾಡಿದಾಗ ಏನಾಗುತ್ತೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಪ್ರತಿಯೊಂದು ಫೋಟೋಗಳ ಫೋಟೋಗಳು ಈ ರೀತಿ ಲಿಸ್ಟ್ ಬಂತು ಫೈಲ್ ನೇಮ್ ಇದೆ ಓರಿಜಿನಲ್ ಯಾವ ಸೈಜ್ನಲ್ಲಿ ಇತ್ತು ನೋಡಿ ನ್ಯೂ ಸೈಜ್ ಇಲ್ಲಿ ಬಂದಿದೆ ನೋಡಿ ನ್ಯೂ ಸೈಜ್ ನೋಡಿ ಸೆವೆಂಟಿ ಫೈವ್ ಫಿಫ್ಟಿ ನೈನ್ ನಾವು ಏನು ಹೇಳಿದ್ದೀವಿ ಏಯ್ಟಿ ಒಳಗಡೆ ಏನಿದೆ ಇರ್ತದೆ ಸೊ ಈ ರೀತಿ ನಾವೇನು ಮಾಡ್ಬೋದು ಅಂದರೆ ಈ ಒಂದು ಇಮೇಜಸನ್ನು ನಾವು ಕನ್ವರ್ಟ್ ಮಾಡಿದ ಮೇಲೆ ಡೌನ್ಲೋಡ್ ಆಲ್ ಇಮೇಜಸ್ ಅಂತ ಮಾಡಬೇಕು ಸೊ ಡೌನ್ಲೋಡ್ ಆಲ್ ಇಮೇಜಸ್ ಅಂತ ಮಾಡಿದಾಗ ನಿಮ್ಮ ಇಲ್ಲಿ ಒಂದು ಡೌನ್ಲೋಡ್ ಆಗ್ತದೆ ಸೊ ಡೌನ್ಲೋಡ್ ನೋಡಿ ಯಾವ ರೀತಿ ಇದೆ ಅಂದರೆ ಒಂದು ಫೋಲ್ಡರ್ ಬಂತು ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ಡೌನ್ಲೋಡ್ ಆಗಿರುವಂಥದ್ದು ಇಲ್ಲಿ ನೋಡಿ ಈ ರೀತಿ ಡೌನ್ಲೋಡ್ ಆಗ್ತದೆ ಸೊ ಡೌನ್ಲೋಡ್ ಆದಾಗ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲ ಫೋಟೋಗಳು ಈ ಒಂದು ಫೋಲ್ಡರ್ಸ್ನಲ್ಲಿ ನಿಮಗೆ ಬಂದಿದೆ ಅದನ್ನು ಪ್ರಿವ್ಯೂ ನಿಮಗೆ ತೋರಿಸಿರ್ತೀನಿ ನಾನು ಓಕೆ ಬಿಫೋರ್ ದ್ಯಾಟ್ ಸೊ ಈ ರೀತಿ ಒಂದು ಜಿಪ್ ಫೈಲ್ನಲ್ಲಿ ಬರ್ತದೆ ನಮಗೆ ಯಾವ ರೀತಿ ಬರ್ತದೆ ಒಂದು ಜಿಪ್ ಫೈಲ್ನಲ್ಲಿ ಬರ್ತದೆ ಆಗ ನಾವೇನು ಮಾಡಬೇಕು ಅಂದರೆ ಅದನ್ನು ಓಪನ್ ಮಾಡಿ ಇಲ್ಲಿ ಇನ್ನೊಂದಿದೆ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಇದೆ ಸೊ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಮಾಡಬೇಕು ಎಕ್ಸ್ಟ್ರಾಕ್ಟ್ ಆಲ್ ಅಂತ ಮಾಡಿ ನಾವು ಎಕ್ಸ್ಟ್ರಾಕ್ಟ್ ಅಂತ ಮಾಡಿದಾಗ ಸ್ವಲ್ಪ ಇಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ಕೆಳಗಡೆ ಮತ್ತೊಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ ಅದೇ ನೇಮ್ನಿಂದ ರೀಸೈಡ್ ಇಮೇಜಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲ ಇಮೇಜಸ್ ಏನು ಬಂದಿದೆ ಅಂದರೆ ಇಲ್ಲಿ ಓಪನ್ ಆಗಿದೆ ನೋಡಿ ಎಲ್ಲ ಒಂದು ಸೈಜ್ ಕೂಡ ಇದೆ ಇಲ್ಲಿ ಎಲ್ಲ ಇಮೇಜಸ್ ಕೂಡ ಇಲ್ಲಿ ಬಂದಿದೆ ಸೊ ಈ ರೀತಿಯಾಗಿ ನೀವು ಬಲ್ಕ್ನಲ್ಲಿ ಬಲ್ಕ್ನಲ್ಲಿ ನಾವು ನೋಡಿ ಇಮೇಜ್ ಕಾಣ್ತಾ ಇದೆ ಈ ರೀತಿ ನೀವು ಬಲ್ಕ್ನಲ್ಲಿ ನೀವು ಫಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಸೊ ಇಮೇಜಸ್ಗಳನ್ನು ಯಾವ ರೇಂಜ್ನಲ್ಲಿ ರೆಡ್ಯೂಸ್ ಮಾಡಬೇಕಾಗಿದೆ ರಿಸೈಝ್ ಮಾಡಬೇಕಾಗಿದೆ ವಿತಿನ್ ಥರ್ಟಿ ಸೆಕೆಂಡ್ಸ್ ಯು ಕ್ಯಾನ್ ರೆಡ್ಯೂಸ್ ಇಟ್ ಸೊ ಇದೇ ರೀತಿ ನೀವು ಸಿಗ್ನೇಚರ್ ಇದ್ದಾಗ ವಿದ್ಯಾರ್ಥಿಗಳ ಸಿಗ್ನೇಚರನ್ನು ಕೂಡ ಕೆಲವೊಂದು ಬಾರಿ ಅಪ್ಲೋಡ್ ಮಾಡಬೇಕಾಗ್ತದೆ ಅದನ್ನು ಕೂಡ ಬಲ್ಕ್ನಲ್ಲಿ ಒಂದೇ ಟೈಮ್ ನಾವು ಹಂಡ್ರೆಡ್ ಸಿಗ್ನೇಚರ್ನ ಸೆಲೆಕ್ಟ್ ಮಾಡಿ ನಾವು ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಫಿಫ್ಟಿ ಕೆ ಬಿ ಇದ್ದರೆ ನಾವು ಫಾರ್ಟಿ ಫೈವ್ ಕೆ ಬಿವರೆಗೆ ವರೆಗೆ ಟಾರ್ಗೆಟ್ ಕೊಡಬೇಕು ಕೊಟ್ಟು ನಾವು ಏನು ಮಾಡ್ಬೋದು ಎಕ್ಸ್ಪೋರ್ಟ್ ಮಾಡಬೇಕು ಆಮೇಲೆ ಡೌನ್ಲೋಡ್ ಮಾಡಬೇಕು ಜಿಪ್ ಫೈಲ್ ಬರ್ತದೆ ಸೊ ಜಿಪ್ ಫೈಲ್ ಮೇಲೆ ನಾವು ರೈಟ್ ಬಟನ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಆ ಅಂತ ಅನ್ಬೇಕು ಆಗ ಎಲ್ಲ ಒಂದು ಇಮೇಜಸ್ಗಳು ಮತ್ತೊಂದು ಫೋಲ್ಡರ್ ಕ್ರಿಯೇಟ್ ಆಗಿ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಗಿರ್ತದೆ ಸೊ ಆ ಇಮೇಜಸ್ಗಳು ನನ್ನ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಾಗ ಅವುಗಳನ್ನು ಉಪಯೋಗ ಮಾಡಿರ್ಬೋದು ಸೊ ಆದ್ಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ಫೋಟೋಗಳನ್ನು ಇಮೇಜಸ್ ರೀಸೈಸ್ ರಿಸೈಜ್ ಮಾಡಲಿಕ್ಕೆ ರೆಡ್ಯೂಸ್ ಮಾಡಲಿಕ್ಕೆ ಉಪಯೋಗವಾಗಿರ್ಬೋದು ಈ ರೀತಿಯ ಕಂಟೆಂಟ್ ನಿಮಗೆ ರೀಸ್ ಆಗಬೇಕಾದ್ರೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತಾರಮ್ಮ